ಅಣ್ಣ, ನನ್ನ ಕೈಲಿ ಓಡಕ್ಕಾಗ್ತಾ ಇಲ್ಲ, ಅಲ್ಲೇ ಬಿಟ್ಬಿಡಲೆ. ನಂಗೆ ಇನ್ನೂ ಚಿಕ್ಕ ವಯಸ್ಸು ಕಂಡ್ರು, ನಮ್ಮ ಹುಡುಗಿನ ನಾನು ಲಡಾಖಲ್ಲಿ ಲವ್ ಮಾಡಿ ಮದುವೆಯಲ್ಲಿ ಮದುವೆ ಆಗಿ ಹಲ್ಸೂರಲ್ಲಿ ಹನಿಮೂನ್ ಮುಗಿಸಿ ಮನೇಲಿ ಮಕ್ಳ ಜೊತೆ ಮಂಡ್ಯದಲ್ಲಿ ಮಜಾ ಮಾಡ್ಕೊಂಡಿರೋಣ ಅಂತ ಇದೀನಿ, ಬಿಟ್ಬಿಡ್ರಲೇ. ಲೇ ಶಿಷ್ಯ ಬಸ್ಲು ಮನೆ, ಲೇ ಶಿಷ್ಯ ತಗಡು, ಲೇ ಶಿಷ್ಯ ಗೊಣ್ಣೆ, ಬೇಗ ಬರ್ರಲೆ, ಯಾರೋ ನನ್ನ ಅಟ್ಟಾಡ್ಸ್ಕೊಂಡ್ ಬರ್ತಾವ್ರೆ. ಅಣ್ಣ ಯಾರಣ ಅದು? ಅಣ್ಣ ಪೊಲೀಸು, ಪೊಲೀಸ್ನೇ ಅಟ್ಟಾಡ್ಸ್ಕೊಂಡ್ ಬರ್ತಾವ್ರಲ್ಲಣ್ಣ. ಸಿಕ್ಕಾಕೊಂಡ ಕಪ್ಪೆ, ಏ ಕಪ್ಪೆ ನರೇಶ್ ಮಾಡ್ರು. ಲೋ ಶಿಷ್ಯ ಗೊಣ್ಣೆ, ಲೋ ಶಿಷ್ಯ ತಗಡು, ಲೋ ಶಿಷ್ಯ ಬಸ್ಲು ಮನೆ, ನೀವು ಅವ್ರ ಕಡೆಯವರಾ? ಎಲ್ಲಾರು ನಮ್ ಕಡೆಯವ್ರೆ. ಲೋ ಶಿಷ್ಯ ಗೊಣ್ಣೆ, ನಾವಿಬ್ರು ಸ್ಕೂಲ್ ಅಲ್ಲಿ ಇದ್ದಾಗ ನಿನ್ನ ಗೊಣ್ಣೆ ಸುರಿಬೇಕಾದ್ರೆ ನೀ ಹತ್ರ ಕರ್ಸಿ ಪಿಲ್ದೆ ಇದ್ದಾಗ ನನ್ನ ಶರ್ಟ್ ನ ಕೊಟ್ಟು ನಿನಗೆ ಒರೆಸ್ತಾ ಇದೆ, ಜ್ಞಾಪನ ಆಯ್ತಾ? ಇನ್ನ ನೀನು ಬಸ್ಲು ಮನೆ ಶಿಷ್ಯ, ಚಿಕ್ಕ ವಯಸ್ಸಲ್ಲಿದ್ದಾಗ ನಿನಗೆ ಸ್ನಾನ ಮಾಡಕ್ ನಿಮ್ ಮನೇಲಿ ಬಸ್ಲು ಮನೆ ಇಲ್ದೆ ಇದ್ದಾಗ ನಮ್ಮ ಮನೆ ಬಸ್ಲು ಮನೆ ಬಿಡ್ಕೊಂಡಿದ್ದೆ ನಿನ್ಗೆ. ಇನ್ನ ನೀನು ಶಿಷ್ಯ ತಗಡು. ಅಣ್ಣ ನನಗ್ ನೀನ್ ಏನು ಮಾಡಿಲ್ಲ ಚಿಕ್ಕ ವಯಸ್ಸಲ್ಲಿ. ಏನು ಏನು ಮಾಡಿಲ್ವಾ? ಹೋಗ್ಬಿಟ್ಟು ನಿಮ್ಮ ಅಕ್ಕನ್ ಕೇಳು ಶಿಷ್ಯ, ನಾನು ನಿಮ್ಮ ಅಕ್ಕ ಸ್ಕೂಲ್ ಅಲ್ಲಿ ಇದ್ದಾಗ ಲವ್ ಮಾಡ್ಬೇಕಾದ್ರೆ ತಗಡು ತಗಡು ತರ ಅಡ್ಡ ಬತ್ತಿದೆ. ನೀನು ನಂದು ನಿಮ್ಮ ಅಕ್ಕಂದು ಲವ್ ಗಿಂತ ನಂದು ನಿಂದು ಫ್ರೆಂಡ್ಶಿಪ್ ಬೇ ನನಗ್ ಜಾಸ್ತಿ ಅಂತ ನಿಮ್ಮ ಅಕ್ಕನ್ನೇ ಬಿಟ್ಟೆ ನಾನು. ಇದು ಇದು ಕಂಡ್ರೋ ನನ್ನ ಫ್ರೆಂಡ್ಶಿಪ್ ಅಂದ್ರೆ. ಇಡೀರು ಓಡೋಯ್ತವ್ನ, ಇಡೀರು ಇಡೀರು. ಕಪ್ಪೆ, ಸ್ಕೂಲ್ ಅಲ್ಲಿ ಇದ್ದಾಗ ನಮ್ಮ ಅಕ್ಕನ್ನೇ ಡೌ ಹೊಡಿತಿದ್ದ ನೀನು, ಸಿಗಾಕೋ ಐತೆ ನಿನಗೆ. ಮಕ್ಳ ತಗೊಳ್ಳಿ ಬಿಸಿ ಬಿಸಿ ಬಿರಿಯಾನಿ. ಲೇ ಆಂಡಳಮ್ಮ, ನಕ್ಕನ್ ಒಂದ್ ವಾರದ ಪಲಾವ್ನ ಇವಾಗ ಬಿಸಿ ಮಾಡ್ಕೊಂಡ್ ಕೊಟ್ಬಿಟ್ಟು ನಮ್ಗೆ ಬಿರಿಯಾನಿ ಅಂತ ಪುಂಕ್ತಿಯ? ಮಕ್ಳ ಬೇಕಾದ್ರೆ ತಿನ್ನಿ, ಇಲ್ಲ ಅಂದ್ರೆ ಎದ್ದೋಗ್ರಿ. ನಕ್ಕ ನೈಟಿ ಹಾಕೊಳ್ಳೋ ಅಂಟಿದ್ದೀರಲ್ಲ, ನೈಂಟಿ ಹಾಕೊಳ್ಳೋ ರೇಂಜ್ ಗಬಾಜ್ ಹಾಕಂಗ್ ಆಗೋದ್ರು. ಅಮ್ಮ ಅಮ್ಮ, ನಂಗೆ ಬಿರಿಯಾನಿ ಬೇಡ, ಮೊಸರನ್ನ ಬೇಕು. ಲೋ ಬೋಡ, ತುಟುಕ್ ಪಿಟುಕ್ ಅಂದ್ರೆ ಲೋಟ ತಗೊಂಡ್ ಬುಲ್ಡೆ ಹೊಡೆದಾಕ್ಬಿಡ್ತೀರಿ. ಅಮ್ಮ ಗೊಗ್ಗಯ್ಯ, ಸರಿಯಾಗಿ ಎಲ್ಲ ಕಡೆ ಹುಡುಕ್ರು, ಕರೆಕ್ಟ್ ಹುಡುಕ್ರು. ಆಟ ಪಾಠ ಕೊಳ್ಳೆಗಾಲದ ಮಾಟ, ನಕ್ಕನ್ ಸಾಕಾಯ್ತು ಗುರಿ ಪೊಲೀಸರ ಕಾಟ. ಊಟ ಮಾಡಕ್ ಆಯ್ತಲ್ಲ ನೆಮ್ಮದಿಯಾಗಿ. ಅಮ್ಮ ಗೊಗ್ಗಯ್ಯ ನನ್ ಪಕ್ಕ ಬಂದ್ ಕೂತ್ಕೊಂಡ್ಬಿಡ್ದು. ನಕ್ಕನ್ ಬೋಡ ಯಾಕೆ ಇಷ್ಟೊಂದ್ ಟೆನ್ಷನ್ ಕೊಡ್ತಾವ್ನಲ್ಲ. ಎಲ್ಲ ಕಡೆ ಕರೆಕ್ಟ್ ಚೆಕ್ ಮಾಡ, ತಿರ್ಗಾ ಈ ಕಡೆ ಕರೆಕ್ಟ್ ನೋಡ, ಎಲ್ಲ ಕಡೆ ಇಲ್ವೇನೋ. ಇಲ್ಲ ಇಲ್ಲ ಅನ್ಸುದ್ ಬರ, ಹೋಗೋಣ ಬೇಗ. ಓದ್ಯ ಗವಾಕ್ಷಿ ಅಂದ್ರೆ ಬಂದೆ ಪಿಶಾಚಿ ಅಂತ ಮತ್ತೆ ಬಂದೇ ಬತ್ತಾರ ಅವ್ರು. ನನ್ನ ಹೆಸರು ಎಲ್ಲ ಕಡೆ ಓಡಾಡ್ತೈತೆ, ಫಸ್ಟ್ ನನ್ನ ಹೆಸರು ಚೇಂಜ್ ಮಾಡ್ಕೊಂಡು ನಮ್ ಶಿಷ್ಯಂದಿರ್ನ ಮೀಟ್ ಮಾಡ್ಬೇಕು ನಾನು. ಪೊಲೀಸರ ಯಾಕೆ ನಿನ್ನಿಂದ ಬಿದ್ದವರಲ್ಲ? ಆಂಡಳಮ್ಮ ಹಿಂಗೆ ಟೀ ಕುಡಿತಿದೆ ಅವತ್ ನಾನು ನಮ್ಮ ಅಡ್ಡದಲ್ಲಿ, ಪೊಲೀಸ್ ಅವ್ರು ಬಂದ್ರು ಅಲ್ಲಿಗೆ, ಉಯ್ ಉಯ್ ಅಂತ ಅವ್ರ ಜೀಪಲ್ಲಿ ಕಾಲ್ ಮೇಲ್ ಕಾಲ್ ಹಾಕೊಂಡು ಕೂತಿದ್ ನನ್ನ ಗುರಾಯಿಸ್ಕೊಂಡ್ ನೋಡ್ತಿದ್ರು ವಾರ ಗಣ್ಣಲ್ಲಿ. ಪಿತ್ತ ನೆತ್ತಿಗೇರಿ ನನ್ನೇ ಗುರಾಯಿಸ್ತೀಯ ಅಂತ ಒಂದ್ ಕೊಟ್ಟೆ ಅಲ್ಲೇ ಇದ್ದಿದ್ ಪೈಪಲ್ಲಿ. ಒಡದಿದ್ ಒಂದೇ ಒಂದ್ ಏಟ್ಕೆ ಮೂಳೆ ಎಲ್ಲ ಚಿದ್ರ ಚಿದ್ರ ಅವ್ನ ಕಾಲಲ್ಲಿ. ಆಮೇಲ್ ಗೊತ್ತಾಯ್ತು ಅವ್ನ್ ಗುರಾಯಿಸ್ತಿದ್ ನನ್ನಲ್ಲ, ಅಲ್ಲೇ ಬೊಂಡೆ ಹಾಕೋ ಆಂಟಿಗೆ ಕಾಳ ಹಾಕ್ತಿದ್ದ ಅವ್ನ್ ಮನ್ಸಲ್ಲಿ ಅಂತ. ಇಷ್ಟು ದಿನ ಪೊಲೀಸ್ ವೇಷ ಹಾಕೊಂಡು ಪೊಲೀಸ್ ಅವ್ರ ಜೊತೆನೆ ಪೊಲೀಸ್ ತರ ಓಡಾಡ್ಕೊಂಡಿದ್ದೆ. ಕಪ್ಪೆ ನಿಮ್ ಹುಡುಗರು ಬಂದ್ರು ಅನ್ಸುತ್ತೆ ನೋಡು. ಲೋ ಶಿಷ್ಯ ಕೊಬ್ಬರಿ ಎಣ್ಣೆ. ಲೋ ಶಿಷ್ಯ ಹಳ್ಳೆ ಎಣ್ಣೆ. ಹೇಳಿ ಅಣ್ಣ. ಈ ಪೊಲೀಸ್ ಅವ್ರು ನಂಗೆ ಎವಿ ಸೈಕ್ ಮಾಡ್ತಾವ್ರೆ, ತಲೆ ಹೇಗೆ ಹಾಕ್ತಾವ್ರೆ, ಇವ್ರಿಂದ ಹೆಂಗ್ ಆಚೆ ಬರೋದಂತಾನೆ ಗೊತ್ತಾಯ್ತಲ್ಲ ನಂಗೆ. ನನ್ನ ಹತ್ರ ಒಂದು ಉಪಾಯ ಆಯ್ತಣ್ಣ. ಶಿಷ್ಯ ಕೊಬ್ಬರಿ ಎಣ್ಣೆ. ಏನದು ಉಪಾಯ? ಅಣ್ಣ ನಿಮ್ ಊರ್ ಯಾವ್ದಣ? ಕಾಟೇರಪುರ. ನಿಮ್ ಮನೆದೇವ್ರು ಯಾವ್ದಣ? ಕಾಟೇರಮ್ಮ. ನಿಮ್ ವಂಶ ಯಾವ್ದಣ? ಕಾಟೇರ್ ವಂಶ. ಆ ಹೆಸರಲ್ಲೇ ಒಂದ್ ಗತ್ತಿರ್ಬೇಕಾದ್ರೆ ಗತ್ತು ನಿನಗ್ ಬರ್ಬೇಕಣ್ಣ. ನಿಮ್ ತಾತ ಹೆಂಗಿದ್ರು, ನಿಮ್ ಅಪ್ಪ ಹೆಂಗಿದ್ರು, ಯಾರಿಗೂ ಹೆದರ್ತಾ ಇರ್ಲಿಲ್ಲ, ಯಾರನ್ನು ಬಿಡ್ತಾ ಇರ್ಲಿಲ್ಲ, ಹಂಗ್ ನೀನ್ ಇರ್ಬೇಕಣ. ಒಬ್ಬ ಪೊಲೀಸ್ ಅಲ್ಲ, ಸಾವಿರ ಬೆಟಾಲಿಯನ್ ಬಂದ್ರು ಗೂಳಿ ತರ ನುಗ್ತಾ ಇರೋದೆ. ನುಗ್ಗೋ ಗೂಳಿಗೆ ಎದುರುಗಡೆ ಯಾವನಿದ್ರೆ ಏನು ನುಗ್ತಾ ಇರೋದೆ, ಗುಮ್ 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 ಅಂತ ಗುಮ್ತಾ ಇರೋದೆ. ಅಣ್ಣ ಒಂದ್ ಸಾವಿರ ರೂಪಾಯಿ ಇದ್ರೆ ಕೊಡೋಣ, ವಾಪಸ್ ಊರ್ಗ್ ಹೋಗಕ್ ಬೇಕು. KSRTC ಬಸ್ಸಲ್ಲಿ ವಾಪಸ್ ಹೋಗಕ್ 200 ರೂಪಾಯಿ ಸಾಕಲ್ವಾ ಶಿಷ್ಯ? 1000 ರೂಪಾಯಿ ಯಾಕೆ? KSRTC ಬಸ್ಸಲ್ಲಿ ಊರ್ಗ್ ಹೋಗೋದಿರ್ಲಿ, ಕುಲ್ಕಿ ಕುಲ್ಕಿ ಬರೀ ವಾಂತಿ ಮಾಡೋದೇ ಆಗುತ್ತಣ್ಣ ಬಸ್ಸಲ್ಲಿ. ಅದಕ್ಕೆ AC ಗಾಡಿಲಿ ಆರಾಮ ಕಡ್ಲೆಕಾಯಿ ತಿನ್ಕೊಂಡು ಹೋಗೋಣ ಅಂತ. ಒಳ್ಳೆ ಐಡಿಯಾ ಶಿಷ್ಯ, ಇಬ್ರು ಒಂದ್ ಕೆಲಸ ಮಾಡ್ರಿ, 200 ರೂಪಾಯಿ ಬೇಡ, 1000 ರೂಪಾಯಿ ಬೇಡ, 100 ರೂಪಾಯಿ ಕೊಡ್ತೀನಿ, ಆರಾಮಾಗಿ ರೈಲಲ್ಲಿ ಹೊರಟೋಗ್ರಿ. ಅಣ್ಣ ರೈಲ್ ಆಕ್ಸಿಡೆಂಟ್ ಆಗುತ್ತಣ್ಣ, ಭಯ ರೈಲಲ್ಲಿ ಹೋಗಕ್ಕೆ. ನಕ್ಕನ್ ಆಕ್ಸಿಡೆಂಟ್? ಶುಭ ನೋಡಿಯೋ ಸೋಮ ಅಂದ್ರೆ ಗೂಬೆ ನೋಡೋ ಮಾಮ ಅನ್ನಂತೆ. ಇಲ್ಲಿಂದ ಊರವರೆಗೂ ನೀವು ಸೈಕಲ್ ಅಲ್ಲೇ ಹೋಗ್ಬೇಕು ಇವಾಗ ಅಷ್ಟೇ. ನೀನ್ ಹೇಳ್ದಂಗ್ ಕೇಳ್ಕೊಂಡಿರಕ್ ನಾನೇ ನಿಮ್ ಚೇಲಗಳ. ಏನೋ 1000 ರೂಪಾಯಿ ಕೊಟ್ರೆ ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಊರ್ಗ್ ಹೋಗ್ಬೋದಲ್ಲ ಅಂತ ಅನ್ಕೊಂಡ್ರೆ ಬೇಜಾನ್ ಮಾತಾಡ್ತಿದ್ಯಾ? ಅಮ್ಮ ಕಾಟೇರಮ್ಮ ಇವ್ನಿಗೆ ಪೊಲೀಸ್ ಅವ್ರ ಕಾಟ ಕೊಡ್ತಾನೆ ಇರ್ಬೇಕಮ್ಮ. ನನ್ಗೆ ಶಾಪ ಹಾಕಕ್ ಹೋಗ್ತಾ ಇದ್ದೀರಾ? ಬರೀ ಪಾಪನೆ ಮಾಡಿರೋನ್ಗೆ ಯಾವ ಶಾಪನು ತಟ್ಟಲ್ಲ ಶಿಷ್ಯ. ಅದೇಂತ್ರಲ್ಲಿ ಇಲ್ಲಿಂದ ಊರಿಗೆ ಹೋಗ್ತೀರಾ ನಾನು ನೋಡ್ತೀನಿ ಕಣ್ರಲ್ಲ. ನೀನ್ ಕಿಲಾಡಿ ಆದ್ರೆ ನಾವು ಜಗತ್ ಕಿಲಾಡಿಗಳು. ನಮ್ಮನೆ ನಾವು ಸೈಕಲ್ ಅಲ್ಲಿ ಹೋಗ್ತೀವಿ ಅನ್ಕೊಂಡ ಇಲ್ಲ, ಬಸ್ ಅಲ್ಲಿ ಹೋಗ್ತೀವಿ ಅನ್ಕೊಂಡ ಇಲ್ಲ, ರೈಲಲ್ಲಿ ಹೋಗ್ತೀವಿ ಅನ್ಕೊಂಡ ಇಲ್ಲ, ಫ್ಲೈಟ್ ಫ್ಲೈಟ್ ಅಲ್ಲಿ ಹೋಯ್ತೀವಿ ನಾವು. ಮಾನನೆ ಇಲ್ದೇ ಇರೋರೆಲ್ಲ ವಿಮಾನದಲ್ಲಿ ಹೋಗಂಗ್ ಆಗೋದ್ರು. ನೀವ್ ಹೋಗೋ ಫ್ಲೈಟ್ ಮೇಲ್ಗಡೆ ಹೋಗ್ತಿದಂಗೆ ದೀಪಾವಳಿ ಪಟಾಕಿ ತರ ಡಮ್ ಅನ್ಲಿಲ್ಲ ಅಂದ್ರೆ ನೋಡ್ಕೊಳ್ರಿ. ಮಕ್ಕಳ ಮೇಲೆ ಮೇಲೆ ಬೂದಿ ಬೂದಿ ಆಗೋಗ್ತೀರ ಹೋಗ್ರಿ. ನಾನ್ ಹಾಕುದ್ರೆ ಶಾಪ ನಿಮ್ ಮನೆಯವ್ರಿಗೆಲ್ಲ ಪಶ್ಚಾತ್ತಾಪ. ನಕ್ಕ ನಾಡ ಹುಡುಗರೆಲ್ಲ ಶಾಪ ಹಾಕಂಗ್ ಆಗೋದ್ರಲ್ಲ, ನಮ್ಮವ್ವ ಕಾಟೇರವನ್ನೇ ನೋಡ್ಕೊಬೇಕು ಇವೆಲ್ಲ. ಮುಂಚೆ ಎಲ್ಲ ನಮ್ಮ ಹುಡುಗರು ಕಲಿ 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 ಅನಾರ್ಕಲಿ ಅಂದ್ರೆ ಅಣ್ಣ ನೀನೇ ನಮ್ ಚಂಪಾ ಕಲಿ ಅಂತ ಅನ್ನೋರು. ಅದೇ ಇವಾಗ ನಮ್ಮ ಹುಡುಗರು ಕಲಿ ಕಲಿ ಅನಾರ್ಕಲಿ ಅಂದ್ರೆ ತಿಕ್ಕ ಮುಚ್ಕೊಂಡು ಇರತ್ ಕಲಿ ಅಂತ ಅವ್ರು ನನ್ಗೆನೆ. ಮಕ್ಕಳ ಕಲಿ ಕಲಿ ಅನಾರ್ಕಲಿ ಇನ್ಮೇಲೆ ಸ್ಟಾರ್ಟ್ ಆಯ್ತು, ನಿಮ್ಮೆಲ್ಲಾರ್ದು ನನ್ ಕೈಲಿ ಬಲಿ.
ಏನೋ ನಮ್ ಜೊತೆ ಕಬಡ್ಡಿ ಆಡ್ತೀಯ, ಮಧ್ಯಾಹ್ನ ತಿಂದಿದ್ ಹೆಚ್ಚಾಯ್ತಾ ಏನೋ? ಮಧ್ಯಾಹ್ನ ನಿಮ್ ಅಪ್ಪ ಕೊಡಿಸಿದ್ನ ಊಟನ ಹೆಚ್ಚಾಗಕ್ಕೆ. ಎಡಗಡೆ ಮಗ್ಲಲ್ಲಿ ಎದ್ದಿದ್ಯಾ ಅಂತ ಕಾಣುತ್ತೆ, ಅದಕ್ಕೆ ಇವೆಲ್ಲ ಮಾತಾಡ್ತಾ ಇದೀಯಾ? ಹೌದಾ, ಹಂಗಾದ್ರೆ ಮತ್ತೆ ಮಲ್ಕೊಂಡಿ ಬಲಗಡೆ ಮಗ್ಲಲ್ಲಿ ಎದ್ದು ಬರ್ಲ? ಏ, ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತು ತಾನೇ? ನಮ್ ತಾಯಣ್ಣ ಯಾರಂತ ಗೊತ್ತಿಲ್ಲ. ಯಾರ್ ನೀವೆಲ್ಲ? ಓ, ವಾಚ್ಮ್ಯಾನ್ ಗಳ ಅಥವಾ ಸೆಕ್ಯೂರಿಟಿ ಗಾರ್ಡ್ಗಳ? ಒಬ್ಬ ಪೊಲೀಸ್ ಅವ್ನ್ ಹೊಡೆದು ಬಂದ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಿದ್ಯಾ? ಇವತ್ತು ನೀನು ಇಲ್ಲಿಂದ ಕರ್ಕೊಂಡೋಗಿ ಏರೋಪ್ಲೇನ್ ಹಚ್ತಿಲ್ಲ ಅಂದ್ರೆ ಕೇಳು. ಏ, ಕಿರ್ಚ್ಬೇಡ, ಇಲ್ಲೇ ಇದೀನಿ ತಾನೇ, ನಿಧಾನಕ್ ಮಾತಾಡು, ಕಿವಿ ನೋಯ್ತಾಯ್ತು ನನಗೆ. ಏನಂದೆ ನೀನು? ಪೊಲೀಸ್ ಅವ್ನ್ ಹೊಡೆದ? ಯಾವ ಪೊಲೀಸು? ಯಾವಾಗ ಹೊಡೆದೆ ನಾನು? ಸಾಕ್ಷಿ ಸಾಕ್ಷಿ ಎಲ್ಲ ಐತಿನ ಹತ್ರ. ಏ, ಓಡಾಯ್ತು, ಇಟ್ಕೊಳ್ರ ಇಟ್ಕೊಳ್ರ ಅವ್ನ ಇಟ್ಕೊಳ್ರ. ಏ, ಬಿಡಲೆ, ನಾನೇ ನಿನ್ ಮಗನ ಎತ್ಕೊಂಡು ಕಂಕ್ಲಲ್ಲಿ ಇಟ್ಕೊಂತಿದ್ಯಲ್ಲ. ತಾಕತ್ತಿದ್ರೆ ಸಾಕ್ಷಿ ತಗೋ ಬನ್ನಿ. ಆ ಕಾಟೇರ ಅವನ ಮೇಲೆ ಆಣೆ, ಒಂದು ಮಾತ್ ಮಾತಾಡ್ದ ನಿಮ್ ಹಿಂದೆ ಬರ್ತೀನಿ ನಾನು. ತತ್ತೀನಿ ಕಣೋ, ಸಾಕ್ಷಿ ತತ್ತೀನಿ. ಸಾಕ್ಷಿ ತಂದ್ಬಿಟ್ಟು ಊರ್ ಮುಂದೆ ಹೇಳ್ಕೊಂಡು ಹೋಯ್ತೀನಿ ನಾಯಿ ಬಂದ್ರ ಹೋಗಣ. ಯಜಮಾನ್ರೆ, ಹೆಂಗಿದ್ದೀರಾ? ನಿಮ್ಮನ್ನ ಪೊಲೀಸರು ಕರ್ಕೊಂಡೋಗಿ ನಾಯಿಡಿ ಪೇಯಿಡಿ ಏಟ್ ಕೊಟ್ಟಿ ಕೈ ಕಾಲೆಲ್ಲ ಮುರ್ದಾಕಿ ಏರೋಪ್ಲೇನ್ ಹತ್ತಿಸ್ತಾವ್ರೆ ಅಂತ ಅನ್ಕೊಂಡೆ. ನೀವ್ ನೋಡಿದ್ರೆ ಆರಾಮಾಗಿದ್ದೀರಾ? ಲವ್ ಶಿಶಾ, ಕರೆದ್ಬಿಡಿ ಅಣ್ಣಕ್ಕ. ಯಾವಾಗ್ಲೂ ಬರೀ ಕಾರ್ಕಾರವಾಗಿ ಮಾತಾಡ್ತೀಯಲ್ಲೋ, ನಮ್ ಬಗ್ಗೆ ಸ್ವಲ್ಪ ಸ್ವೀಟ್ ಆಗಿ ಮಾತಾಡು. ಹಂಗಾದ್ರೆ ಯಜಮಾನ್ರೆ, ಪೊಲೀಸರು ನಿಮ್ನ ಕರ್ಕೊಂಡು ಹೋಗ್ಲಿಲ್ವಾ? ಕರ್ದಿದ ತಕ್ಷಣ ಹೋಗ್ ಅದೇ 10 ಗಂಟೆ ಶೋ ಫಿಲಮ್ ಶಿಷ್ಯ. 10 ರೂಪಾಯಿ ಯಾರು ಬಿಟ್ಟು ನನ್ನ ಸುಮ್ ಸುಮ್ನೆ ಮುಟ್ತವ್ರನ್ನ ಓಡಿಸ್ತೀನಿ ನಾನು ಊರ್ ಬಿಟ್ಟು. ತಪ್ಪೆ ಮಾಡದೆ ಇದ್ದವನ್ನ ಹೆಂಗ್ ಶಿಷ್ಯ ಕರ್ಕೊಂಡು ಹೋಯ್ತಾರೆ? ಹೆಂಗೋ ಬಿಡಿ ಯಜಮಾನ್ರೆ, ಮನೆಗ್ ಬಂದ್ರಲ್ಲ ಸಾಕು, ಊಟ ಮಾಡಿದ್ರೆ ಯಜಮಾನ್ರೆ. ಇಲ್ಲ ಶಿಷ್ಯ, ಪೂಜೆ ಆಗೋವರೆಗೂ ಏನು ತಿನ್ನಲ್ಲ. ಸಾಯಂಕಾಲ ಪೂಜೆಗೆ ರೆಡಿ ಮಾಡು, ಕಾಟೆರವಂಗ್ ನಾನು ಪೂಜೆ ಮಾಡ್ಬೇಕು. ಸರಿ ಯಜಮಾನ್ರೆ, ನಾನು ಪೂಜೆಗೆ ರೆಡಿ ಮಾಡ್ತೀನಿ, ನೀವು ಪೀಸ್ ಆಗಿ ರೆಸ್ಟ್ ತಗೊಳ್ಳಿ. ಪೀಸ್ ಆಗಿ ರೆಸ್ಟ್ ಮಾಡೋ ಕಾಲ ಆಗೋಯ್ತು ಶಿಷ್ಯ. ಗೋರಿ ತರ ಕೈತಿರೋ ನನ್ನ ಶತ್ರುಗಳು ಗೋರಿ ಕಡಿಸಿ ಆ ಗೋರಿ ಮೇಲೆ ರೆಸ್ಟ್ ಇನ್ ಪೀಸ್ ಅಂತ ಹಾಕ್ಸೋದಷ್ಟೇ ನನ್ನ ಕೆಲಸ. ಈ ವಿಡಿಯೋ ನೋಡಿ ನೀವು ಬಿದ್ದು ಬಿದ್ದು ನಕ್ಕಿದ್ರೆ ಅಥವಾ ಈ ವಿಡಿಯೋ ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗಿದ್ರೆ ಮೇಲ್ಗಡೆ ಇರೋ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿ ಮಾಡಿ 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಎಷ್ಟಾಗುತ್ತೋ ಅಷ್ಟು ಡೊನೇಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.